Subscribe our NUK News channel and press the bell icon. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹಂದಿಗುಂದು ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಸಮಗ್ರ ಶಿಶು ಅಭಿವೃದ್ಧಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ರಾಯಬಾಗ ಇವರು ಆಯೋಜಿಸಿದ ರಾಷ್ಟ್ರೀಯ ಪೋಷಣ ದಿನಾಚರಣೆ ತಾಲೂಕು ಮಟ್ಟದ ಮಾಸಾಚರಣೆ ಉದ್ಘಾಟನಾ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರಿತು. ಕಾರ್ಯಕ್ರಮದಲ್ಲಿ ಊರಿನ ಗಣ್ಯರಾದ ಶ್ರೀ ರಾಮನಗೌಡ ಪಾಟೀಲ್, ಮಲ್ಲಿಕಾರ್ಜುನ್ ಕಾನಗೌಡ್ ಬಿಜೆಪಿ ಕುಡುಚಿ ಮಂಡಲ ಅಧ್ಯಕ್ಷರು, ಶ್ರೀ ಶ್ರೀಶೈಲ ಪಾಟೀಲ್ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ, ಶ್ರೀ ಕುಂಬಾರ್ ಪಿಡಿಒ ಹಂದಿಗುಂದ್, ಶ್ರೀಮತಿ ವಾಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ರಾಯಬಾಗ್, ಶ್ರೀಮತಿ ಖಾನಟ್ಟಿ ಸೂಪರ್ವೈಸರ್ ಮುಗಳ್ಕೋಡ್ ವಿಭಾಗ, ಶ್ರೀ ಶಂಕರಗೌಡ ಪಾಟೀಲ್ ಸದಸ್ಯರು ಗ್ರಾಮ ಪಂಚಾಯಿತಿ, ಹಾಲಪ್ಪ ಮುರಾರಿ ಯುವ ಮುಖಂಡರು ವೇದಿಕೆಯನ್ನು ಅಲಂಕರಿಸಿದರು. ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಪೋಷಣಾ ದಿನಾಚರಣೆಯ ಬಗ್ಗೆ ಮಹಿಳೆಯರಿಗೆ ತಿಳಿ ಹೇಳಲಾಯಿತು. ಹಾಗೆ ಬಾಣಂತಿಯರಿಗೆ ಉಡಿ ಕುಬುಸದ ಕಾರ್ಯಕ್ರಮ, ಮಕ್ಕಳಿಗೆ ಹುಟ್ಟುಹಬ್ಬ ಆಚರಿಸಿ ನಾನಾ ತರಹದ ಕಾಯಿಪಲ್ಲೆ ಹಸಿರು ಕಾಳುಗಳಿಂದ ಬಣ್ಣ ಬಣ್ಣದ ಚಿತ್ರ ಬಿಡಿಸಿ ಕಾರ್ಯಕ್ರಮ ಜನರ ಗಮನ ಸೆಳೆಯುವಂತೆ ಮಾಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕುಡುಚಿ ಮಂಡಲ ಬಿಜೆಪಿ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಖಾನಗೌಡ್, ನರೇಂದ್ರ ಮೋದಿ ಅವರ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಗೆ ಯಾವ್ಯಾವ ರೀತಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ ಮತ್ತು ಅದರ ಉಪಯೋಗಗಳನ್ನು ಇಡೀ ಅರ್ಥಗರ್ಭಿತವಾಗಿ ಭಾಷಣದ ಮೂಲಕ ಗಮನ ಸೆಳೆದರು. ಹಾಗೆ ಶಂಕರಗೌಡ ಪಾಟೀಲ್ ಮತ್ತು ಗ್ರಾಮ ಪಂಚಾಯಿತಿಯ ಪಿಡಿಒ ಕುಂಬಾರ್ ಅವರು ಇಲಾಖೆಯಿಂದ ಬರುವ ಯೋಜನೆಗಳ ಬಗ್ಗೆ ಜನರೊಂದಿಗೆ ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ಊರಿನ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರಿಗೆ ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿಯವರಿಗೆ, ಪೌರ ಕಾರ್ಮಿಕರಿಗೆ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಹಾಗೆ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಶ್ರೀ ಶೇಖರಗೌಡ ಪಾಟೀಲ್ ಸದಸ್ಯರು ಗ್ರಾಮ ಪಂಚಾಯಿತಿ, ಶ್ರೀ ದುಂಡಪ್ಪ ತೇರದಾಳ್ ಸದಸ್ಯರು ಗ್ರಾಮ ಪಂಚಾಯಿತಿ, ಶ್ರೀ ಮುತ್ತಪ್ಪ ತಳವಾರ್ ಸದಸ್ಯರು ಗ್ರಾಮ ಪಂಚಾಯಿತಿ, ಶ್ರೀ ಶ್ರೀದೇವಿ ಹೆಗ್ಗಾನಿ ಸದಸ್ಯರು ಗ್ರಾಮ ಪಂಚಾಯಿತಿ, ಶ್ರೀ ಸುಗಂಧವ್ವ ಅಜ್ಜಪ್ಪಗೋಳ್ ಸದಸ್ಯರು ಗ್ರಾಮ ಪಂಚಾಯಿತಿ, ಶ್ರೀ ಗಂಟಿ ಹಾಗೂ ಹಿರೇಮಠ್ ಗ್ರಾಮ ಪಂಚಾಯಿತಿ ಸದಸ್ಯರು, ಬನಾಜ್ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಅಂಗನವಾಡಿ ಎಲ್ಲ ಕಾರ್ಯಕರ್ತೆಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ಕಾರ್ಯಕ್ರಮವನ್ನು ಸತೀಶ್ ಬಂದಿಯವರು ನಿರೂಪಿಸಿದ ಮೂಲಕ ಶ್ರೀಮತಿ ಹೆಗ್ಗಾನಿಯವರು ವಂದನೆಯೊಂದಿಗೆ ಕಾರ್ಯಕ್ರಮಕ್ಕೆ ವಿರಾಮ ನೀಡಿದರು. ವರದಿ ಕಿರಣ್ ಅಜ್ಜಪ್ಪಗೋಳ್, ಹಂದಿಗೊಂದು.